ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಪುಟ್ಟರಾಜ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸೋಷಿಯಲ್ ವೆಲ್ಫೇರ್ ಆಫೀಸ್ನಲ್ಲಿ ನೀವು IAS KAS ಈ ರೀತಿ ಬ್ಯಾಂಕಿಂಗ್ ಪರೀಕ್ಷೆಗಳಾಗಿರ್ಬೋದು ಅಥವಾ ಗ್ರೂಪ್ CD ಈ ಪರೀಕ್ಷೆಗಳಿಗೆ ನೀವು ಬರೆಯಲು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗನ್ನು ಉಚಿತ ಕೋಚಿಂಗ್ ನೀಡ್ತಾರೆ ಸ್ನೇಹಿತರೆ. ಸರ್ಕಾರದ ವತಿಯಿಂದ ಒಂದು ಯೋಜನೆ ಇದೆ, ಆ ಒಂದು ಉಚಿತ ಕೋಚಿಂಗಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಯಾವ ಒಂದು ವೆಬ್ಸೈಟ್ನಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು, ಅರ್ಜಿ ಸಲ್ಲಿಸಲು ಏನೆಲ್ಲ ದಾಖಲಾತಿಗಳು ಬೇಕು, ಈ ಒಂದು ಉಚಿತ ಕೋಚಿಂಗನ್ನು ಯಾವ ರೀತಿ ಪಡೆದುಕೊಳ್ಳುವುದು ಎನ್ನುವ ಒಂದು ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಕೊನೆವರೆಗೆ ನೋಡಿ ಈ ಒಂದು ವಿಡಿಯೋದ ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ಳಿ ಸ್ನೇಹಿತರೆ. ಅದಕ್ಕೂ ಮೊದಲು ಸ್ನೇಹಿತರೆ, ನೀವು ನಮ್ಮ ಚಾನಲ್ ಪುಟ್ಟರಾಜ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ವಿಡಿಯೋದ ಕಡೆ ಕಾಣಿಸೋ ಕೆಂಪು ಬಟನ್ ಸಬ್ಸ್ಕ್ರೈಬ್ ಮಾಡಿ, ಯಾಕೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಫೋನ್ ಹಾಕಿ ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಎಲ್ಲ ನೋಟಿಫಿಕೇಶನ್ಗಳನ್ನು ನೀವು ಪಡೆಯಬಹುದು ಸ್ನೇಹಿತರೆ. ಮೊದಲನೇದಾಗಿ ನೀವು ಈ ಒಂದು ಉಚಿತ ತರಬೇತಿಗಾಗಿ ಅರ್ಜಿ ಸಲ್ಲಿಸಲು ನೀವು ಈ ಒಂದು ವೆಬ್ಸೈಟ್ಗೆ ಭೇಟಿಯನ್ನು ನೀಡಬೇಕಾಗುತ್ತದೆ. ಅದಕ್ಕಾಗಿ ನೀವು ನಿಮ್ಮ ಒಂದು ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿದ್ದೀನಿ. ಅಲ್ಲಿ ಸರ್ಚ್ ಮಾಡಿ socialwelfare.kr.nic.in ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿಯನ್ನು ನೀಡಬೇಕಾಗಿರ್ತದೆ ಸ್ನೇಹಿತರೆ. ನೀವು ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡ್ತಾ ಇದ್ದಾಗ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ಸೈಡ್ಗೆ ಒಂದು 3 ಡಾಟ್ ಕಾಣಿಸ್ತಾ ಇದೆ ಮೇಲ್ಗಡೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಡಿಸ್ಟಾಪ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಇದು ಅಂಟಿಕ್ ಆಗಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗ ನಿಮಗೆ ಈ ರೀತಿ ಬೇರೆ ಥರ ಓಪನ್ ಆಗುತ್ತೆ ಒಂದು ವೆಬ್ಸೈಟ್. ಕಂಪ್ಯೂಟರ್ನಲ್ಲಿ ಯಾವ ರೀತಿ ಕಾಣುತ್ತೋ ಆ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇದು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತದೆ. ಈ ಒಂದು ವೆಬ್ಸೈಟ್ನಲ್ಲಿ ಇಲ್ಲಿ ನೋಡ್ಬೋದು ಇತರ ಇಲಾಖೆಗಳು ಅಂತ ಒಂದು ಆಪ್ಷನ್ ಇದೆ, ನೀವು ಇಲ್ಲಿ ನೋಡ್ಬೋದು. ಅಲ್ಲಿ PETC ಅಂತ ಒಂದು ಆಪ್ಷನ್ ಇದೆ ನೋಡ್ಬೋದು ಸ್ನೇಹಿತರೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರ್ತದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ನೀವು ಯಾವ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುತ್ತಿದ್ದೀರಾ, ಫಾರ್ ಎಕ್ಸಾಂಪಲ್ KAS ಆಗಿರ್ಬೋದು, UPSC ಆಗಿರ್ಬೋದು, SSC ಆಗಿರ್ಬೋದು, ಬ್ಯಾಂಕಿಂಗ್, RRB, ಗ್ರೂಪ್ ABC ಈ ರೀತಿ ನೀವು ಯಾವ ಒಂದು ಪರೀಕ್ಷೆಗೆ ರೆಡಿ ಆಗ್ತಿದ್ದೀರಾ, ನೀವು ಯಾವ ಒಂದು ತರಬೇತಿಗಾಗಿ ಅರ್ಜಿಯನ್ನು ಸಲ್ಲಿಸ್ತೀರಾ ಅನ್ನೋದೊಂದು ಮಾಹಿತಿಯನ್ನು ಇಲ್ಲಿ ಕೇಳುತ್ತೆ. ನೀವು UPSC ಅಂದರೆ ಅರ್ಜಿಯನ್ನು ಸಲ್ಲಿಸ್ತಾ ನೀವು ಇಲ್ಲಿ ಕ್ಲಿಕ್ ಮಾಡಿ. ನೀವು KAS SSC ಅಥವಾ ಬ್ಯಾಂಕಿಂಗ್ RRB ಅಥವಾ ಗ್ರೂಪ್ ABC ನೀವು ಯಾವ ಬೇಕಾದ್ರೂ ನೀವು ಅರ್ಜಿ ಸಲ್ಲಿಸ್ತೀರಾ ಅದನ್ನು ಇಲ್ಲಿ ನೀವು ಕ್ಲಿಕ್ ಮಾಡ್ಬೋದು. ಇಲ್ಲಿ ನೋಡ್ಬೋದು UPSC ಇದೆ, SSC ಇದೆ, RRB ಇದೆ, ಗ್ರೂಪ್ ABC ಹುದ್ದೆಗಳಾಗಿರ್ಬೋದು. ಈ ರೀತಿ ನೀವು ಯಾವ ಹುದ್ದೆಗಳು ಬೇಕಾದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕೆನ್ನೋದನ್ನು ನೋಡ್ತಾ ಹೋದರೆ ಸ್ನೇಹಿತರೆ, ನೀವು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ನೀವು ಇಲ್ಲಿ ಬೇಕಾಗಿರ್ತದೆ, ನಿಮ್ಮ ಒಂದು ಆಧಾರ್ ಕಾರ್ಡ್, ನಿಮ್ಮ ಒಂದು ಫೋಟೋ, ನಿಮ್ಮ ಒಂದು ಕ್ಯಾಶ್ ಸ್ಟ್ಯಾಂಡ್ ಇನ್ಕಮ್ ನೀವು ಇಲ್ಲಿ ಒದಗಿಸಬೇಕಾಗಿರ್ತದೆ. ಇಷ್ಟೆಲ್ಲ ದಾಖಲಾತಿಗಳನ್ನು ಇಟ್ಕೊಂಡ್ಬಿಟ್ಟು ನೀವು KAS ಅಥವಾ UPSC ಅಥವಾ SSC ನಿಮ್ಮ ಒಂದು ಚಾಯ್ಸ್ ಸ್ನೇಹಿತರೆ, ಯಾವ ಒಂದು ತರಬೇತಿಗಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ತಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟು ನೀವು ಈ ಒಂದು ಲಿಂಕ್ಗಳನ್ನು ಬಳಸೋದ್ರ ಮೂಲಕ, ಫಾರ್ ಎಕ್ಸಾಂಪಲ್ KAS ಅರ್ಜಿಯನ್ನು ಸಲ್ಲಿಸ್ತಿದ್ದಾರೆ ಅಂದರೆ ನೀವು KAS ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು KAS ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮಗೆ KAS ಮಾತ್ರ, ಇನ್ನು KAS ತರಬೇತಿಗಾಗಿ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ ಸ್ನೇಹಿತರೆ. ಈ ರೀತಿ ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಯಾಕಂದರೆ ಇದು ಓನ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಮಾತ್ರ ಸ್ನೇಹಿತರೆ, SC ST ಸ್ಟೂಡೆಂಟ್ಗೆ ಮಾತ್ರ ಇರುತ್ತದೆ. ಇನ್ನು ಉಳಿದ ಕ್ಯಾಟಗರಿಗಳಿಗೆ ಬ್ಯಾಕ್ವರ್ಡ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಅಲ್ಲಿ ಒಂದು ಅರ್ಜಿಯನ್ನು ಆಹ್ವಾನಿಸ್ತಾರೆ ಸ್ನೇಹಿತರೆ. ನೀವು ಹಿಂದುಳಿದ ಕ್ಯಾಟಗರಿಯವರು ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಈಗ ನಾನೇನು ತೋರಿಸ್ತಾ ಇದ್ದಾರೆ, ಈ ಒಂದು ವೆಬ್ಸೈಟ್ ಇದು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೆ ಈ ರೀತಿ ಒಂದು ಆಪ್ಷನ್ ಓಪನ್ ಆಗುತ್ತೆ ಸ್ನೇಹಿತರೆ. ನೀವು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಮಾಡಿದ್ರೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೆ ಈ ಒಂದು ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಸ್ನೇಹಿತರೆ 22/7/2019 ಆಗಿರ್ತದೆ. ನೀವು 22/7/2019 ನಿಮ್ಮ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗಿರ್ತದೆ. ಇದು 3-6 ತಿಂಗಳ ಅವಧಿಯ ಕೋರ್ಸ್ ಆಗಿರುತ್ತದೆ, ಅಂದರೆ ತರಬೇತಿಯನ್ನು ನಿಮಗೆ ನೀಡ್ತಾರೆ ಎಕ್ಸಾಮ್ಗೆ ನೀವು ಉತ್ತೀರ್ಣಗೊಳ್ಳಲು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇದು ತುಂಬ ಜನಕ್ಕೆ ಒಂದು ಹೆಲ್ಪ್ಫುಲ್ ಆಗುತ್ತಂತ ನನ್ನ ಒಂದು ಭಾವನೆ. ಈ ಒಂದು ವಿಡಿಯೋವನ್ನು ನಿಮ್ಮ ಹೆಚ್ಚು ಹೆಚ್ಚು ಸ್ನೇಹಿತರಿಗೆ ಶೇರ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಈ ರೀತಿ ಹಲವು ವಿಡಿಯೋಗಳಿಗೆ ದಯವಿಟ್ಟು ನಮ್ಮ ಚಾನಲ್ ಪುಟ್ಟರಾಜ್ ಆಲ್ ಇನ್ ಒನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ಪುಟ್ಟರಾಜ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮೊದಲು ವಿಡಿಯೋ ನೋಡಲು.